ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿದ್ದಾಯಿತು, ನಾನು ಒಬ್ಳೇ ಹೋಗಿದ್ದೆ. ಸೊ ಏನು ವಿಷಯ ಅಂತಂದರೆ, ಟ್ಯೂಸ್ಡೇ ನನ್ನ ಮಗನ ಬರ್ತ್ಡೇ. ಸೊ ಚಿಕ್ಕವಂದು, ಪ್ರೀತಮ್ದು. ಸೊ 8 ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅವನಿಗೆ. ಹಾಗಾಗಿ ಡ್ರೆಸ್ಗಳು ಒಂಚೂರು ತೊಗೊಂಬರ್ಬೇಕಾಗಿತ್ತು. ಸೊ ಅದನ್ನೋಗಿ ನಾನು ಒಬ್ಳೇ ಹೋಗಿ ತೊಗೊಂಡು ಬಂದೆ. ಅವನ್ನ ಜೊತೆ ಕರ್ಕೊಂಡು ಹೋದ್ರೆ ಸೆಲೆಕ್ಷನೇ ಮಾಡೋಕೆ ಬಿಡಲ್ಲ, ನನಗಿಷ್ಟ ಇಲ್ಲದೆ ಇರೋದನ್ನೆಲ್ಲ ತೊಗೋತಾನೆ, ಕಲರಿಗೆ ಚೆನ್ನಾಗಿಲ್ಲದೆ ಇರೋದನ್ನೆಲ್ಲ ತೊಗೋತಾನೆ. ಸೊ ಯಾವತ್ತೂ ಅಷ್ಟೇ, ಹೆಚ್ಚಿಗೆ ನಾನೇ ಜಾಸ್ತಿ ಹೋಗಿ ಏನಿದ್ರೂ ಸೆಲೆಕ್ಷನ್ ಮಾಡಿಬಿಡ್ತೀನಿ. ಸೊ ನನಗೆ ಸೈಜ್ ಎಲ್ಲನು ಕಣ್ಣಲ್ಲಿ ನೋಡ್ತಿದ್ದ ಹಾಗೇ ಗೊತ್ತಾಗುತ್ತೆ, ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ. ಆಲ್ಮೋಸ್ಟಾಗಿ ದೊಡ್ಡದೇ ತೊಗೋತೀನಿ ನಾನು. ಸೊ ಇವತ್ತು ಬಂದು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ ಒಬ್ಳೆ ಹೋಗಿ. ಊರಲ್ಲೇ ಒಂದು ಅಂಗಡಿ ಆಗಿದೆ, ಹೊಸ ಅಂಗಡಿ. ಸೊ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ. ಸೊ ತೊಗೊಂಡು ಬಂದೆ. ರೆಗ್ಯುಲರಾಗಿ ಯಾವಾಗಲೂ ನಾನೇ ತೊಗೊಂಬರೋದು, ಮನೆಯವರು ತೊಗೊಂಬರ್ತಾರೆ, ಬಟ್ ನಾನು ಹೆಚ್ಚಿಗೆ ಸೆಲೆಕ್ಷನ್ ಬಂದು ನಂದೇ ಜಾಸ್ತಿ ಇರುತ್ತೆ, ಮನೇಲಿ ಪರ್ಸೆಂಟೇಜ್ ಜಾಸ್ತಿ ನಂದೇ. ಯಾಕಂದರೆ ಮಕ್ಕಳಿಗೆ ಸೆಲೆಕ್ಷನ್ ಮಾಡೋಕ್ಕೆ ಬಿಡೋದಂತಂತಲ್ಲ, ಅವ್ರಿಗೂ ಒಂದು ಏಜ್ ಬಂದಮೇಲೆ ಮಾಡಿಕೊಳ್ಳಿ. ಈಗ ನಮ್ಮಿಷ್ಟಕ್ಕೆ ತೆಗಿಬೇಕು, ಅವರಿಷ್ಟಕ್ಕೆ ಜಾಸ್ತಿ ನಾವು ತೆಗಿತಾ ಇದ್ರೆ ಅವರು ಹೆಂಗಂದ್ರೆ ಹಿಂಗೆ ತೊಗೊತಾರೆ ಅಂದ್ಬಿಟ್ಟು ನಾನು ಅವನ ಆಸೆ ಏನು ಅಂತ ಕೇಳಿಟ್ಟಿದ್ದೆ. ಸೊ ಅದೇನೇನು ಡ್ರೆಸ್ಗಳು ಅಂತ ತೋರಿಸ್ತೀನಿ ನಿಮಗೆ. ಸೊ ಆಲ್ಮೋಸ್ಟಾಗಿ ಇಬ್ರಿಗೂ ಅಷ್ಟೇ ತೊಗೊಂಡು ಬರ್ತೀನಿ. ಬರ್ತ್ಡೇ ಅಂತ ಬಂದರೆ ಪ್ರಜುಗೂ ತರ್ತೀನಿ, ಪ್ರೀತಮ್ಗೂ ತರ್ತೀನಿ, ಇಬ್ರಿಗೂ ಅಷ್ಟೇ. ನಾನು ವೇರಿ ಮಾಡಲ್ಲ, ಅವ್ನಿಗೆ ಮಾತ್ರ ತರೋದು, ಇವನಿಗೆ ಮಾತ್ರ ತರದೇ ಇರೋದು, ಹಾಗೆ ಮಾಡಲ್ಲ ನಾನು. ಸೊ ಹೇಗೂ ಸಂಜೆ ಕೇಕ್ ಕಟ್ ಮಾಡೋ ಟೈಮಲ್ಲಿ ಇಬ್ರು ಹೊಸ ಬಟ್ಟೆಯಲ್ಲಿ ಇರಬೇಕು ಅನ್ನೋದು ಒಂದು ಖುಷಿ. ಸೊ ಸ್ಕೂಲ್ಗೆ ಹೋಗೋವಾಗ ಒಂದು ಡ್ರೆಸ್ಸು, ಮನೆಗೆ ಬಂದಮೇಲೆ ಒಂದು ಡ್ರೆಸ್ಸು ಅನ್ನೋ ಥರ ಯಾವಾಗಲೂ ನಾನು ಪ್ಲ್ಯಾನ್ ಮಾಡಿಟ್ಟಿರ್ತೀನಿ. ಸೊ ಇವಾಗ ತೊಗೊಂಡು ಬಂದಿದ್ದೀನಿ ಡ್ರೆಸ್ ನಾನು. ಸೊ ಹೇಗಿದೆ ಅಂತ ನೋಡಿ. ಖಂಡಿತವಾಗ್ಲೂ ಅವನು ಕೇಳಿದ್ದು ಬಂದು ನನ್ನ ಕೋಟ್ ಥರ ಕೇಳ್ದ ನನಗೆ ಒಂದು. ಸೊ ನನಗೆ ತುಂಬ ದಿವಸದಿಂದನೇ ಮಕ್ಕಳಿಗೆ ಒಂದು ಒಳ್ಳೆ ಸೂಟ್ ಹೊಲಿಸ್ಬೇಕು ಅಂತ ತುಂಬ ದಿವಸದಿಂದನೇ ಆಸೆ. ಸರಿ, ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ಸ್ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳಿ ನಾನೇ ಸುಮ್ಮನೆ ಬಿಟ್ಟೆ. ಸೊ ಹೊಲಿಸಿದಿದ್ರೆ ಹೊಲಿಸ್ಬೋದಿತ್ತು, ಬಟ್ ಅವರು ಅಂಗಡಿಯಲ್ಲಿ ಏನು ಹೇಳಿದ್ರು ಅಂದರೆ ವೇಸ್ಟ್ ಆಗುತ್ತೆ, ಕರೆಕ್ಟಾಗಿ ಹೊಲಿಸ್ಬೇಕು ಸೂಟ್ ಎಲ್ಲನೂ. ನಾವು ಕರೆಕ್ಟಾಗಿ ಹೊಲಿಸಿದ್ರೆ ಅದೇನಾಗುತ್ತೆ ಅಂದರೆ ಒಂದು ವರ್ಷ ಹಾಕ್ತಾರೆ, ಆಮೇಲೆ ಮತ್ತೆ ವೇಸ್ಟ್ ಆಗುತ್ತೆ, ಜಾಸ್ತಿ ಕಾಸ್ಟ್ಲಿ ಕೂಡ ಆಗುತ್ತೆ, ಹೊಲಿಸೋದಕ್ಕೇ 5,000 ಆಗುತ್ತೆ ಅನ್ನೋ ಥರ ಹೇಳಿದ್ರು ಅವರು. ಸರಿ, ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ ಟೈಮಲ್ಲಿ ನೋಡಿಕೊಂಡು ಹೊಲಿಸ್ಕೊಳ್ಳೋಣ ಅಂತ ಹೇಳಿ ನಾನೇ ಸುಮ್ಮನೆ ಬಿಟ್ಟೆ. ಈಗ ಏನೇ ಹೊಲಿಸಿದ್ರು ಅವರು ಇನ್ನೂ ದೊಡ್ಡವ್ರು ಆಗ್ತಾ ಇರ್ತಾರೆ, ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಅವರು ಬೆಳೆದ್ರು ಅಂದರೆ ನಮಗೂ ಒಂದು ರೀತಿ ಹೊಲಿಸೋದಕ್ಕೆ ಖುಷಿಯಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಸುಮ್ಮನೆ ಆದೆ. ಸರಿ, ಓಕೆ, ಈಗ ಡ್ರೆಸ್ಗಳು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟು ಅಫೋರ್ಡೆಬಲ್ ಪ್ರೈಸಲ್ಲೇ ತೊಗೊಂಡು ಬಂದಿದ್ದೀನಿ, ಯಾವುದೂ ಜಾಸ್ತಿ ಏನಿಲ್ಲ ರೇಟ್ ಕೂಡ. ಸೊ ಎಲ್ಲ ಇಲ್ಲಿಟ್ಟಿದ್ದೀನಿ. ಸೊ ಮಕ್ಕಳಿಗೆ ನಾನು ಫಸ್ಟ್ ಪ್ರೀತಮ್ಗೆ ಸೆಲೆಕ್ಷನ್ ಮಾಡಿದ್ದು ಇದು. ಸೊ ಈ ಕೋಟ್ ಸೆಲೆಕ್ಷನ್ ಮಾಡಿದೆ, ಅವನಿಗೆ ಇದು ಇಷ್ಟ ಆಗಬಹುದು, ಅವನು ಹೇಳಿದ್ದೆ ಕೋಟ್ ಥರ ಕೇಳ್ದ ನನಗೆ. ಸೊ ಅದಕ್ಕೆ ನಾನು ಈ ರೀತಿ ಸೆಲೆಕ್ಷನ್ ಮಾಡಿದ್ದೀನಿ, ಸೊ ಕೋಟ್ ಥರನೇ ಇರಲಿ ಅಂತ. ಸೊ ಟೋಟಲ್ ಆಗಿ ಹಿಂದೆ ಕೂಡ ಬರುತ್ತೆ, ಅವನೇನು ಕೇಳಿದ್ನೋ ಅದೇ ಥರನೇ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇದರಲ್ಲಿ ನನಗೆ ಟೋಟಲ್ 2 ಕಲರ್ ಇತ್ತು, ಮೆಂತ್ಯ ಕಲರ್ ಒಂದಿತ್ತು, ಇದೊಂದು ಕಲರ್ ಇತ್ತು, ಬ್ಲೂ ಕಲರ್ ಇತ್ತು, ಡಿಸೈನ್ ಚೇಂಜ್ ಇತ್ತು. ಸೊ ಇದು ಶರ್ಟ್ ಸಪ್ರೇಟ್ ಬರುತ್ತೆ, ಕಾಲರು ಎಲ್ಲನೂ ಸಪ್ರೇಟ್ ಬರುತ್ತೆ. ಸೊ ಅದಕ್ಕೆ ಈ ಥರ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಂಡೆ, ನೆಕ್ಸ್ಟು ಇನ್ನೊಂದು ವರ್ಷ ಆದರೂ ಕೂಡ ಅವನು ಹಾಕೋಬೋದು. ಸೊ ಆ ಥರ ನೋಡಿ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇದು ಬಟ್ಟೆ ಬಂದು ನೈಸಾಗಿ ಚೆನ್ನಾಗಿದೆ, ಸೊ ಆ ಥರ ನೋಡಿ ಸೆಲೆಕ್ಷನ್ ಮಾಡಿದೆ. ಪ್ಯಾಂಟ್ ಒಂಚೂರು ಉದ್ದ ಇದೆ, ಸೇಮ್ ಪ್ಯಾಂಟ್ ಈ ಕಲರ್ ಬಂದಿರೋದು. ಸೊ ಜಾಸ್ತಿ ಉದ್ದ ಇದೆ ಪ್ಯಾಂಟ್, ಸೊ ಅದಕ್ಕೆ ಒಂದು ಸ್ವಲ್ಪ ಕರೆಕ್ಟಾದಂಥ ಅಳತೆಗೆ ಆಲ್ಟ್ರೇಷನ್ ಮಾಡ್ಸೋಣ ಅಂತ ಹೇಳಿ ಅದನ್ನು ಅಂಗಡಿಯಲ್ಲೇ ಕೊಟ್ಟು ಬಂದೆ. ಸೊ ಇದು ಒಂದು ಜೊತೆ ಇದು ಮಾರ್ನಿಂಗ್ ಸ್ಕೂಲ್ಗೆ ಹೋಗಿ ಹಾಕ್ಕೊಂಡು ಬರಲಿ, ಅವ್ನು ಏನು ಇಷ್ಟಪಡ್ತಾನೋ ನೋಡೋಣ ಬೆಳಗ್ಗೆ. ಅವ್ನು ಏನಾದರೂ ಒಂದು ವೇಳೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ತೀನಿ ಅಂದರೆ, ಬೆಳಗ್ಗೆಗೊಂದು ವೇಳೆ ಇಷ್ಟಪಟ್ಟರೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗೋದಕ್ಕೆ ಬೆಳಗ್ಗೆ ಹಾಕ್ಕೊಂಡು ಹೋಗಲಿ, ಇಲ್ಲ ಈವ್ನಿಂಗ್ ಇರಲಿ ಅಮ್ಮ ಅಂತ ಹೇಳಿದ್ರೆ ಅವ್ನ ಇಷ್ಟ ಈವ್ನಿಂಗ್ ಇರಲಿ ಅಂತ ಸುಮ್ಮನೆ ಬಿಟ್ಟಾಯಿತು. ಆ್ಯಂಡ್ ನೆಕ್ಸ್ಟು ಅವನಿಗೆ ತೊಗೊಂಡಂತಹ ಸೆಟ್ಟಲ್ಲೇ ಹೊಸದಾಗಿ ಅಂಡರ್ವೇರ್ಸ್ ಬನಿಯನ್ಸ್, ಅದನ್ನು ಯುರೋಪ್ ಬ್ರ್ಯಾಂಡ್ದು, ಇದು ಒಂದು ತೊಗೊಂಡಿದ್ದಾಯಿತು. ಇದು ವರ್ಷವೂ ಅಷ್ಟೇ, ಬರ್ತ್ರೆ ಅಂತಂದರೆ ಹೊಸದೇ ಕೊಡ್ತೀವಿ ಮಕ್ಕಳಿಗೆ, ಹಳೇದು ಹಾಕ್ಸಲ್ಲ ನಾನು. ಆ್ಯಂಡ್ ನೆಕ್ಸ್ಟು ಇದು. ಸೊ ನನಗೆ ಜಾಸ್ತಿ ಈ ರೀತಿ ಟೈಪ್ ಮಕ್ಕಳಿಗೆ ಹಾಕ್ಸೋದಕ್ಕೆ ಇಷ್ಟ ಆಗುತ್ತೆ, ಡಿಸೈನಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಲ್ಲಾದರೂ ಫಿಲಮ್ಗೆ ಹೋಗೋವಾಗ, ಎಲ್ಲಾದರೂ ಯಾರ ಮನೆಗಾದರೂ ಹೋಗೋವಾಗ ನೋಡೋದಕ್ಕೆ ಒಂಥರ ಲುಕ್ಕಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ನಾನು ಇಂಥವೇ ಆರಿಸೋದು. ನನಗೆ ಜಾಸ್ತಿ ಮಕ್ಕಳಿಗೆ
ಫುಲ್ ಕೈ ಶಿಟ್ಟಿ ಶರ್ಟ್ ಕೊಡ್ಸೋದಾಗ್ಲಿ, ಫುಲ್ ಶರ್ಟ್ಸ್ ಕೊಡ್ಸೋದಾಗ್ಲಿ ಅಷ್ಟಾಗಿ ನಾನು ಇಷ್ಟಪಡಲ್ಲ. ಸೊ ಹೇಗೂ ಅವರು ಫ್ಯೂಚರಲ್ಲಿ ದೊಡ್ಡವ್ರು ಆದಮೇಲೆ ಮಕ್ಕಳು ಅದನ್ನೇ ತಾನೇ ಹೆಚ್ಚಿಗೆ ಹಾಕೋದು. ಸೊ ಹಾಗಾಗಿ ನಾನು ಈ ಥರ ಇಷ್ಟಪಡ್ತೀನಿ. ಸ್ಟೈಲ್ ಆಗಿರುತ್ತೆ ಮಕ್ಕಳಿಗೆ, ಜೀನ್ಸ್ ಮೇಲಂತೂ ಸೂಪರ್ ಆಗಿರುತ್ತೆ ಅಂತ ಜಾಸ್ತಿ ನಾನು ಇಂಥವೇ ಇಷ್ಟಪಡೋದು. ಮತ್ತು ಹಿಂದೆ ಈ ರೀತಿ ಹಾಕ್ಕೊಂಡ್ರೆ ಈ ರೀತಿ ಒಂಥರ ಜರ್ಕಿನ್ ಥರ ಇರಬೇಕು, ಆ ರೀತಿ ಇಷ್ಟಪಡ್ತೀನಿ. ಸೊ ಇದು ಚಿಕ್ಕ ಸೈಜ್ ತಂದುಬಿಟ್ಟಿದ್ದೀನಿ ನಾನು ಕನ್ಫ್ಯೂಸ್ ಮಾಡಿಕೊಂಡು ಹೋಗಿ, ಮತ್ತೆ ನಾನು 60 ಸೆಂಟಿಮೀಟರ್ ತೊಗೊಂಡು ಬಂದೆ. ಇದು ಚಿಕ್ಕವನಿಗೆ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಇದಕ್ಕೆ ಪೇರ್ ಆಗಿ ಪ್ಯಾಂಟು ನಾನು ಇದನ್ನು ಸೆಲೆಕ್ಷನ್ ಮಾಡಿದೆ. ಸೊ ಜೀನ್ಸ್ ಪ್ಯಾಂಟು ಇದು ಸಾಫ್ಟ್ ಆಗಿದೆ, ಅಷ್ಟೊಂದು ರಫ್ ಆಗಿರಲಿಲ್ಲ. ಈ ಜೀನ್ಸ್ ಪ್ಯಾಂಟ್ಗೆ ನಾನು ಇದನ್ನು ಪೇರ್ ಮಾಡಿ ತಂದಿದ್ದೀನಿ. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಎಕ್ಸ್ಟ್ರಾ ಶರ್ಟು ತಗೊಂಡೆ, ದೊಡ್ಡವನಿಗಾಗಲಿ ಚಿಕ್ಕವನಿಗಾಗಲಿ ಯಾರು ಇಷ್ಟಪಡ್ತಾರೋ ಅಂತ. ಬಟ್ ಇದು ಪ್ರಜ್ವಲ್ಗೆ ಫಿಟ್ ಆಗಿರುತ್ತೆ, ಪ್ರೀತಮ್ಗೆ ಒಂದು ಸ್ವಲ್ಪ ಲೂಸ್ ಆಗಿರುತ್ತೆ. ಸೊ ಇಬ್ಬರು ಹಾಕೋಬೋದು. ಅದಕ್ಕೆ ಈ ಒಂದು ಡ್ರೆಸ್ಸನ್ನು ನಾನು ಸೆಲೆಕ್ಟ್ ಮಾಡಿದೆ. ಸೊ ಇದು ಹಿಂದೆ ಎಲ್ಲ ಚೆನ್ನಾಗಿರುತ್ತೆ, ಆ್ಯಂಡ್ ನೆಕ್ಸ್ಟ್ ಮುಂದೆ ಈ ರೀತಿ ಇರುತ್ತೆ. ಸೊ ಒಂಥರ ಡಿಫ್ರೆಂಟ್ ಫೀಲ್ ಇರಲಿ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಶರ್ಟ್ ಸಖತ್ ಇಷ್ಟ ಆಯಿತು ನನಗೆ. ಸೊ ಇದನ್ನು ತೊಗೊಂಡು ಬಂದೆ ನಾನು. ಇದೊಂದು ಡಿಸೈನ್ ಆಗಿತ್ತು, ಇಬ್ಬರಲ್ಲಿ ಯಾರಾದರೂ ಒಬ್ರು ಹಾಕ್ಕೊಂಡೆ ಹಾಕ್ಕೊತಾರೆ ಅಂತ. ಸೊ ಇಷ್ಟು ಸೆಟ್ಟು ಪ್ರೀತಮಗೆ ತಂದಿದ್ದು. ಪ್ರಜ್ವಲ್ಗೆ ಸಿಂಪಲ್ ಆಗಿ ಇದನ್ನು ತೊಗೊಂಡು ಬಂದೆ, ಇದು ಒಂದು ಶರ್ಟ್ ಆ್ಯಂಡ್ ನೆಕ್ಸ್ಟು ಇದು ಒಂದು ಪ್ಯಾಂಟ್. ಸೊ ಈ ಪ್ಯಾಂಟ್ ಬಂದು ಲೈಕ್ರಾ ಬಟ್ಟೆ ಇದು. ಸೊ ಇಷ್ಟು ಉದ್ದದಲ್ಲಿ ಪ್ಯಾಂಟ್ ಇದೆ, ನೋಡಬೇಕು ಉದ್ದ ಆಗುತ್ತೆ ಕರೆಕ್ಟಾಗಿ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಏನಾದರೂ ಕಡಿಮೆ ಆಯಿತು ಅಂದರೆ ನಾನು ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿಟ್ಟೆ ಬಂದೆ. ಆ್ಯಂಡ್ ನೆಕ್ಸ್ಟು ಶರ್ಟ್ ಇದನ್ನು ತೊಗೊಂಡೆ. ನನಗೆ ಆ್ಯಕ್ಚುಲಿ ಯೆಲ್ಲೋ ಕಲರ್ ಇಷ್ಟ ಆಗಲ್ಲ, ಇದು ಯೆಲ್ಲೋ ಅಲ್ಲ, ಮೆಂತ್ಯ ಕಲರು ಕೂಡ ಮಿಕ್ಸ್ ಆಗಿದೆ, ಮೆಂತ್ಯ ಪ್ಲಸ್ ಯೆಲ್ಲೋ ಕಲರ್ ಎರಡು ಮಿಕ್ಸ್ ಆಗಿದೆ, ಬಟ್ ಯೆಲ್ಲೋ ಅಂತ ಅನ್ಸಲ್ಲ ನಮಗೆ. ಸೊ ಇದಕ್ಕೆ ನಾನು ಪೇರ್ ಮಾಡಿ ಈ ಪ್ಯಾಂಟನ್ನು ತೊಗೊಂಡಿದ್ದು. ಸೊ ಇದು ಮ್ಯಾಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೊಗೊಂಡೆ. ಸೊ ಇದು ಪ್ರಜ್ವಲ್ಗೆ, ಪ್ರೀತಮ್ಗೆ ಟೋಟಲಾಗಿ ಆಲ್ಮೋಸ್ಟ್ ಆಗಿ ಅವನಿಗೆ ಎರಡು ಡ್ರೆಸ್ ಆಗುತ್ತೆ. ಒಂದು ಇದು ಎಕ್ಸ್ಟ್ರಾ ತಂದಿದ್ದೀನಿ, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹಾಕ್ಕೊಂಡೆ ಹಾಕ್ಕೋತಾರೆ ಅಂತ, ಯಾವ್ದು ಇಷ್ಟಪಡ್ತಾನೋ ಅದು ಹಾಕ್ಕೊಳ್ಳಿ ಅಂದ್ಬಿಟ್ಟು. ಸೊ ಎರಡು ಜೊತೆ ಒಟ್ಟು ಇವನಿಗೆ. ಸೊ ಈ ರೀತಿ ನಾನು ಇವತ್ತು ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟು ಬರೋವಾಗ ಏನು ಮಾಡಿದೆ ಅಂದರೆ, ಕರ್ಚಿಪ್ ಕೇಳೋದು ಹೇಗೂ ನಮ್ಮ ರೂಢಿ ಅಲ್ವಾ, ಸೊ ಅದಕ್ಕೆ ಈ ಕರ್ಚಿಪು ಲಂಚ್ ಬ್ಯಾಗ್ಗೆ ಕೊಡೋಣ ಅಂತ ಹೇಳಿ ಕೇಳಿದ್ದಕ್ಕೆ ಅವರು ಪಾಪ ಏನೂ ಬೇಜಾರು ಮಾಡ್ಕೊಂಡಿಲ್ಲ, ಕೊಟ್ಟರು. ಮತ್ತು ಇನ್ನೊಂದು ಕರ್ಚಿಪೂ ಕೊಟ್ಟರು. ಸೊ ಇದೆಲ್ಲ ಇಟ್ಟಿದ್ದೀನಿ. ಸೊ ಈ ಕರ್ಚಿಪು ಎಕ್ಸ್ಟ್ರಾ ಒಂದು ತಗೊಂಡೆ. ಸೊ ಟೋಟಲ್ ಆಗಿ ಮೂರು ಕರ್ಚಿಪ್ ಎಕ್ಸ್ಟ್ರಾ ಕೇಳಿಬಿಟ್ಟು. ಮತ್ತೆ ಹೇಗೂ ಮರೆಯೋಕ್ಕಾಗುತ್ತಾ, ಹೆಣ್ಮಕ್ಳು ನಾವು ಏನೇ ಬಟ್ಟೆ ತಗೊಂಬಂದ್ರು ಅವ್ರೇನೇ ನಮಗೆ ಈ ರೀತಿ ಕವರ್ಗಳು ಕೊಟ್ಟರು ಕೂಡ ನಾವು ಹೆಚ್ಚಿಗೆ ಇಷ್ಟಪಡೋದು ಇದನ್ನೇ. ಸೊ ಇದನ್ನು ಬಿಡದೆ ನಾನು ಇದು ಬೇಕೇ ಬೇಕು ಅಂತ ಹೇಳಿ ಈ ಬ್ಯಾಗನ್ನು ಅವ್ರಿಗೆ ಬ್ಯಾಗ್ ಕೊಡೋಣ, ಯಾಕಂದ್ರೆ ಬ್ಯಾಗೇ ಕೊಟ್ಟಿಲ್ಲ, ಇಷ್ಟೊಂದು ಐಟಮ್ ತಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಈ ಬ್ಯಾಗ್ ಕೊಟ್ಟರು. ಸೊ ಈ ಬ್ಯಾಗ್ನೂ ತೊಗೊಂಡು ಬಂದೆ. ಏನಾದರೂ ತರಕಾರಿ ತೊಗೊಂಬರೋದಕ್ಕಾಗತ್ತೆ, ಏನಾದಕ್ಕೂ ಒಂದು ಹಾಗೆ ಆಗುತ್ತೆ ಅಲ್ವಾ. ಸೊ ಈ ಬ್ಯಾಗ್ ಒಂದು ತೊಗೊಂಡು ಬಂದೆ ನಾನು. ಸೊ ಇಷ್ಟು ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಸೊ ಇಷ್ಟು ಬಟ್ಟೆಗೂ ಆಲ್ಮೋಸ್ಟಾಗಿ ನಾನು ಎಷ್ಟು ಕೊಟ್ಟಿರಬಹುದು ಅಂತ ಕೇಳಿದ್ರೆ 2,750 ರೂಪಾಯಿ ಅವ್ರು ಹೇಳಿದ್ರು ಇಷ್ಟು ಟೋಟಲ್ ಡ್ರೆಸ್ಗೂ. ನಾನು ಜಾಸ್ತಿ ಹೇಳ್ತಾರೆ ಅಂದ್ಕೊಂಡೆ. ಸೊ ಒಂದೊಂದ್ರ ಮೇಲೆನೂ ರೇಟ್ ಬಂದು 350-400 ಆ ರೀತಿ ರೇಟ್ಗಳಿದ್ದಾವೆ. ಸೊ ನಾನು ಜಾಸ್ತಿ ಅಂತ ಅಂದ್ಕೊಂಡೆ, ನಾನು 2,500 ರೂಪೀಸ್ ಕೊಟ್ಟೆ ಟೋಟಲ್. ಇಷ್ಟು ಬಟ್ಟೆಗೂ 2,500 ರೂಪಾಯಿ ಕೊಟ್ಟಿದ್ದೀನಿ. ಸೊ ಜಾಸ್ತಿ ಅಂತ ನಿಮ್ಗನ್ಸಿದ್ರೆ ನನಗೆ ಕಮೆಂಟ್ ಮಾಡಿ. ಅಕ್ಕ ಪರವಾಗಿಲ್ಲ ಅಕ್ಕ, ಬಜೆಟ್ ಅಂತಂತೀರಾ ಅದಕ್ಕೂ ಕಮೆಂಟ್ ಮಾಡಿ, ಯಾಕಂದರೆ ನಿಮಗೂ ಕೆಲವು ಟೈಮಲ್ಲಿ ರೇಟ್ಸ್ ಗೊತ್ತಿರುತ್ತೆ ಅಲ್ಲ. ಸೊ ನನಗೆ ಗೊತ್ತಿರೋ ಪ್ರಕಾರ ಈ ಬಟ್ಟೆ ರೇಟ್ ಜಾಸ್ತಿ ಇತ್ತು. ಸೊ ಇದು ನಾನು ಬಿಲ್ಲಲ್ಲಿ ನೋಡಿದಾಗ 350 ರೂಪಾಯಿ ಹಾಕಿದ್ರು ಇದರಲ್ಲಿ ಬಿಲ್ಲು. ಸೊ ನಾನು ಇದನ್ನು ನೋಡಿಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ತಾರೋ ಇಲ್ಲೋ ಅಂದ್ಕೊಂಡೆ. ಬಟ್ ಈ ರೀತಿ ಡಿಸೈನ್ ಆಗಿರೋವೆಲ್ಲ ರೇಟ್ಸ್ ಇದೆ. ಸೊ ಅದಕ್ಕೆ ನಾನು ಜಾಸ್ತಿ ಓವರ್ ಆಗಿ ಬಾರ್ಗಿನ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನೆಕ್ಸ್ಟು ಇದು ಕೂಡ ಅಷ್ಟೇ, ಇದು 348 ಅಂತ ಹಾಕಿದೆ. ಸೊ ಇದಕ್ಕೇ 700 ರೂಪಾಯಿ ಆಯಿತು ಅಲ್ವಾ. ಸೊ ಆ್ಯಂಡ್ ನೆಕ್ಸ್ಟು ಜೀನ್ಸ್ ಪ್ಯಾಂಟ್ಸ್ ಅದೆಲ್ಲನೂ 300, ಕೆಲವೊಂದು 250-280 ಆ ರೀತಿ ರೇಟ್ ಇರುತ್ತೆ. ಸೊ ಬನಿಯನ್ಸ್ ಬಂದು ಅದು 100 ರುಪೀಸ್ ಒಂದು. ಮತ್ತು ನಿಕ್ಕರ್ಸ್ ಬಂದು ಬ್ರ್ಯಾಂಡೆಡ್ ತೊಗೊಳ್ಳಿಲ್ಲ, ಒಂದು ಬ್ರ್ಯಾಂಡೆಡ್ ತೊಗೊಂಡ್ರೆ ಅದು 100 ರುಪೀಸು. ಆ್ಯಂಡ್ ನೆಕ್ಸ್ಟು
ಅದು 50-50 rupees ಇದು ಬಂದು ರೂಪ ಬ್ರ್ಯಾಂಡ್ ನಿಮ್ಗೆ ಗೊತ್ತಿರತ್ತೆ ಅನ್ಸುತ್ತೆ. ಸೊ ಇದು 100 rupees ಈ ರೀತಿ ರೇಟ್ ಇರುತ್ತೆ. ಸೊ ಎಲ್ಲ ಅವರು ಹತ್ತತ್ರ ಜಾಸ್ತಿನೇ ಹಾಕಿದ್ರು ಬಿಲ್ಲು, ನಾನು ಬಂದು ಅದನ್ನೊಂದು ಸ್ವಲ್ಪ ಕಡಿಮೆ ಮಾಡಿಸಿ 2,500 ಕೊಟ್ಟು ಬಂದಿದ್ದೀನಿ. ಎಲ್ಲೋ ಒಂದು 200 rupees 300 rupees ಜಾಸ್ತಿ ಕೊಟ್ಟಿದ್ದೀನಿ ಅಂತ ಮನ್ಸಿಗೆ ಅನ್ನಿಸ್ತಿದೆ, ಗೊತ್ತಿಲ್ಲ ಅವರು ಏನು ಹೇಳ್ತಾರೆ ಅನ್ನೋದು. ಬಟ್ ಅವ್ರು ಹೇಳಿದ್ರು, ಅಷ್ಟಕ್ಕೂ ಯೋಚನೆ ಮಾಡಿದ್ರು ಅವ್ರು ಕೊಡೋದಕ್ಕೆ, ಬಟ್ ನಾನು ಕೇಳಿದೆ ಅಂತ ಹೇಳಿ ಕೊಟ್ಟಾಯಿತು. ಆ್ಯಂಡ್ ನೆಕ್ಸ್ಟು ಒಂದು ಸ್ಲಿಪ್ಪರ್ ಕೂಡ ತೊಗೊಂಡೆ, ಅದು ತೋರಿಸ್ತೀನಿ. ಸೊ ವಿ ಕೆ ಸಿ ಪ್ರೈಡ್ದು ಒಂದು ಸ್ಲಿಪ್ಪರ್ ತೊಗೊಂಡೆ ಮಗುಗೆ ಇದು. ಸೊ ಇದನ್ನು ಈ ಥರದ್ದು ಒಂದು ಪ್ರಜ್ವಲ್ ಹತ್ರ ಇತ್ತು, ಸರಿ ಪ್ರೀತಮ್ಗೆ ಇರಲಿ ಅಂತ ಹೇಳಿ ಈ ಥರದ್ದು ತೊಗೊಂಡೆ, ಒಂದು ಹೊಸ ಚಪ್ಪಲ್ಲು. ಸೊ ಇದಕ್ಕೆ 219 rupees ಹಾಕಿದ್ದಾರೆ. ನಾನು ಇದನ್ನು 150 ಕೇಳಿದೆ, ಅವರು 160 ಆದರೂ 180 ಕೊಡಿ ಅಂದರು. ಸೊ ಅಷ್ಟನ್ನ ಅದು ಇದು ಬಂದು 150 ಹೇಳಿದ್ದೀನಿ. ಇನ್ನು ಇದ್ರದ್ದು ಬಂದು ದುಡ್ಡು ಕೊಡಬೇಕು, ಇನ್ನೂ ಇದ್ರದ್ದು ದುಡ್ಡು ನಾನು ಕೊಟ್ಟಿಲ್ಲ, ಯಾಕಂದರೆ ನಾನು ಆಲ್ರೆಡಿ ಅದು ಆಲ್ಟ್ರೇಷನ್ಗೆ ಬೇರೆ ಕೊಟ್ಟಿದ್ದೀನಲ್ವಾ. ಸೊ ಅದನ್ನು ತೊಗೊಂಡು ಬರೋವಾಗ ಇದನ್ನು ಕೊಡ್ತೀನಿ ಅಂತ ಹೇಳಿ ಬಂದೆ. ಬಟ್ ಇದ್ರದ್ದು ಪೇ ಮಾಡ್ತೀನಿ ನಾನು. ಯಾಕೆ ಕೊಟ್ಟಿಲ್ಲ ಆ ದುಡ್ಡು ಇವಾಗ ಅಂತಂದರೆ, ಅಲ್ಲಿ ನನಗೆ ಫೋನ್ಪೇಯಲ್ಲಿ UPI ಬಂದು ತುಂಬ ಸ್ಲೋ ಆಗಿಬಿಡ್ತು, ದುಡ್ಡು ಅದ್ರ ಹೋಗಲೇ ಇಲ್ಲ. ಸರಿ, ನಾನು ಅವರು ಆಮೇಲೆ ಹಾಕಿ ಅಂತ ಹೇಳಿದ್ರು. ಸರಿ, ನಾನು ಬಂದುಬಿಟ್ಟೆ. ಸರಿ ಆಯಿತು, ನಮ್ಮ ಮನೆಯವರು ಹೋಗಿ ನಾನು ಮಾತಾಡ್ತೀನಿ ಬಿಡು ಅಂತ ಹೇಳಿದ್ರು. ಸರಿ, ಅವ್ರಿಗೆ ಅಲ್ಲಿ ಆಲ್ಟ್ರೇಷನ್ ಕೊಟ್ಟಿದ್ದೀನಿ, ಆಲ್ಟ್ರೇಷನ್ ಮಾಡಿಸ್ಕೊಂಡು ನಾನು ಬರಬೇಕು. ಆಲ್ಮೋಸ್ಟಾಗಿ ಎಲ್ಲ ಕೆಲಸನೂ ಮುಗೀತು, ಬರ್ತ್ಡೇಗೆ ಅವನಿಗೆ ಡ್ರೆಸ್ ಪರ್ಚೇಸ್ ಅದು ಮತ್ತು ಎಲ್ಲ ಸ್ಲಿಪ್ಪರು ತೊಗೊಂಡಿದ್ದಾಯಿತು. ಗಿಫ್ಟ್ ಏನಾದರೂ ಕೊಡಬೇಕು ಅಂದ್ಕೊಂಡಿದ್ದೀನಿ ಮಗುಗೆ, ನೋಡೋಣ ನನ್ನ ಕೈಲಿ ಏನಾಗುತ್ತೋ ಆ ಗಿಫ್ಟನ್ನು ನಾನು ಮಗು ಕೊಡ್ತೀನಿ. ಯಾವಾಗೂ ಕೆಲವು ಟೈಮಲ್ಲಿ ಅನಿಸುತ್ತೆ ಪೆನ್ಸಿಲೋ ಇಲ್ಲ ರಬ್ಬರೋ ಯಾವುದಾದ್ರೂ ಒಂದು ಎಲ್ಲನೂ ಸೆಟ್ನ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಳ್ಳೋಣ ಅಂತ. ಬಟ್ ಅದು ಸಿಂಪಲ್ ಆಗುತ್ತೆ, ಅವನಿಗೇನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋದು ಕೊಡಬೇಕು ಅಂತ ಆಸೆ ನನಗೆ. ಆಟ ಸಾಮಾನಲ್ಲ, ಆಟ ಆಡೋದಲ್ಲ, ಅದೆಲ್ಲ ವೇಸ್ಟ್. ಅವನು ಆಡಿದ್ರು ಎತ್ಕೊಂಡು ಮೂಲೆಗೆ ಒಂದು ಕಡೆ ಬಿಸಾಕಿರ್ತಾರೆ, ಚಕ್ರ ಒಂದು ಕಡೆ, ಆಟ ಸಾಮಾನದ್ದು ತಲೆಕಾಯಿ ಒಂದು ಕಡೆ ಬಿಸಾಕ್ಬಿಟ್ಟಿರ್ತಾರೆ ಕಿತ್ತಾಕಿ. ಸೊ ಯಾವುದಾದ್ರೂ ಚೆನ್ನಾಗಿರೋದು ವರ್ತ್ ಇರೋದು ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಏನು ಕೊಟ್ಟರೆ ಗಿಫ್ಟು ಮಕ್ಕಳಿಗೆ ಜಾಸ್ತಿ ಖುಷಿ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಆಟ ಸಾಮಾನು ಅವ್ನು ಕೇಳಲಿಲ್ಲ, ಬೇರೆ ಏನಾದರೂ ಕೊಡ್ಸಮ್ಮ ನನಗೆ ಆಟ ಸಾಮಾನು ಬೇಡ ಅಂದ. ಯಾವ ಗಿಫ್ಟ್ ಕೊಟ್ಟರೆ ಅವನಿಗೆ ಖುಷಿ ಆಗ್ಬೋದು ಅನ್ನೋದು ನನಗೆ ಇನ್ನೂ ಐಡಿಯಾ ಇಲ್ಲ. ಸೊ ನಿಮ್ಗೆ ಏನಾದರೂ ನಿಮ್ಮ ಮಕ್ಳು ಕೊಡ್ಸಿರ್ತೀರಲ್ವಾ ಗಿಫ್ಟು, ಸೊ ಅದು ನಿಮಗೆ ಏನನ್ಸುತ್ತೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ, ಯಾಕಂದರೆ ನನಗೂ ಒಂದು ಐಡಿಯಾ ಬರುತ್ತೆ. ಇದುವರೆಗೂ ಬಟ್ಟೆ ಅಷ್ಟೇ ಕೊಡಿಸಿ ನಾವು ಕೇಕ್ ಕೊಡಿಸ್ಬಿಟ್ಟು ಸುಮ್ಮನೆ ಗಿಫ್ಟ್ ಕೊಡಬೇಕು, ಯಾಕಂದರೆ ಮಕ್ಕಳು ಜಾಸ್ತಿ ಮೊಬೈಲ್ ನೋಡ್ತಾರೆ, ಟಿ ವಿ ನೋಡ್ತಾರೆ, ಅವ್ರ ಮನೆ ಇವ್ರ ಮನೆಯಲ್ಲೆಲ್ಲ ನಡೆಯೋದು ನೋಡ್ತಾರೆ. ಸೊ ಗಿಫ್ಟ್ ಅನ್ನೋದ್ರ ಮೇಲೆ ಅವ್ರಿಗೆ ಜಾಸ್ತಿ ಆಸಕ್ತಿ ಇದೆ. ಸೊ ಯಾವ ಥರ ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನನಗೆ ನೀವು ಕಮೆಂಟಲ್ಲಿ ತಿಳಿಸಿ, ಅದೇ ಥರ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾವ ಗಿಫ್ಟ್ ತೊಗೊಂಡ್ರೆ ಮುಂದಕ್ಕೆ ತೊಗೊಂಡ್ರೆ ಒಂದು ವೇಳೆ ಅದನ್ನು ನಾನು ವೀಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಓಕೆ ಓಕೆ ಫ್ರೆಂಡ್ಸ್, ಡ್ರೆಸ್ ಬಗ್ಗೆ ಎಲ್ಲ ಏನನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಿಮ್ಗೂ ಒಂದು ಐಡಿಯಾ ಬಂದಿರುತ್ತೆ ಮಕ್ಕಳಿಗೆ ಬಟ್ಟೆ ವಿಷಯದಲ್ಲಿ. ಸೊ ಹೊಲಿಸಿದ್ರೆ ಒಳ್ಳೇದಾ, ತೊಗೊಂಡ್ರೆ ಒಳ್ಳೇದಾ, ಯಾವ ರೀತಿ ತೊಗೊಂಡ್ರೆ ಒಳ್ಳೇದು ಅಂತ ನಾವು ಆದಷ್ಟು ಪ್ಯಾಂಟ್ ಶರ್ಟು ಕೊಡಿಸ್ತೀವಿ, ಅಲ್ಲ ಕೋಟ್ ಟೈಪು ಕೊಡಿಸ್ತೀವಿ. ಸ್ವಲ್ಪ ಡಿಸೈನಾಗೂ ಅಂದರೆ ನಾನು ಈಗ ನಿಮಗೆ ತೋರಿಸಿದ್ನಲ್ವಾ, ಸೊ ಈ ರೀತಿ ಡಿಸೈನಾಗೂ ಕೊಡಿಸ್ಬೋದು ಮಕ್ಕಳಿಗೆ. ಎರಡು ಥರನೂ ಮಕ್ಕಳು ಹಾಕ್ಕೋತಾರೆ, ನನಗೆ ಈ ಥರನೇ ಜಾಸ್ತಿ ಇಷ್ಟ. ಸೊ ಅದಕ್ಕೆ ನಾನು ಈ ಥರನೇ ತೊಗೊಂಡೆ. ಅವನಿಗೆ ಸಂಜೆ ಒಂಥರ ಲುಕ್ ಇರುತ್ತೆ, ಬೆಳಗ್ಗೆ ಒಂಥರ ಲುಕ್ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಈ ರೀತಿ ತೊಗೊಂಡಿದ್ದೀನಿ ಪ್ಲ್ಯಾನ್ ಮಾಡಿಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಗಿಫ್ಟ್ ಯಾವ್ದು ಕೊಟ್ಟರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ, ನನಗೂ ಐಡಿಯಾ ಸಿಗುತ್ತೆ. ಟೇಕ್ ಕೇರ್, ಬಾಯ್.